ಮೊಹಮ್ಮದ್ ಸಿರಾಜ್ ಸದ್ಯ ವಿಶ್ವ ಕ್ರಿಕೆಟ್ನಲ್ಲಿ ನಂಬರ್ ಒನ್ ಬೌಲರ್. ಒಂದು ಟೈಮ್ನಲ್ಲಿ ಸಿರಾಜ್ ಬೌಲಿಂಗ್ಗೆ ಇಳಿದ್ರೆ ಎಲ್ಲರೂ ಗೆಲಿ ಮಾಡಿ ನಗುತ್ತಿದ್ರು. ಸಿರಾಜ್ ಬೌಲಿಂಗ್ ಮಾಡ್ತಿದ್ದಾನೆ, ಇನ್ನೇನಿದ್ರು ಬ್ಯಾಟ್ಸ್ಮನ್ ಬ್ಯಾಟ್ನಿಂದ ಸಿಕ್ಸರ್ ಬೌಂಡರಿಗಳೇ ಸುರಿಮಳೆ ಅನ್ನೋ ಮಾತುಗಳನ್ನು ಹೇಳುತ್ತಿದ್ರು. ಅಷ್ಟರ ಮಟ್ಟಿಗೆ ಬೌಲಿಂಗ್ನಲ್ಲಿ ಸಿರಾಜ್ ರನ್ ಕೊಡ್ತಿದ್ರು. ಆದರೆ ಈಗ ಕಾಲ ಬದಲಾಗಿದೆ, ಈಗೇನಿದ್ರು ಸಿರಾಜ್ ಮೇನಿಯಾ. ಹೌದು, ಏಕದಿನ ಮಾದರಿಯಲ್ಲಿಯೇ ಇದೀಗ ಮೊಹಮ್ಮದ್ ಸಿರಾಜ್ ಒಬ್ಬ ಬೆಸ್ಟ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಏಕದಿನ ಮಾದರಿಯಲ್ಲಿ ICC ಬಿಡುಗಡೆ ಮಾಡಿರೋ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆ ಮೂಲಕ ತಾನೊಬ್ಬ ವಿಶ್ವ ಶ್ರೇಷ್ಠ ಬೌಲರ್ ಅನ್ನೋದನ್ನ ತೋರಿಸಿದ್ದಾರೆ. ಕೇವಲ 2 ವರ್ಷಗಳ ಹಿಂದೆ 200ರ ಆಸು ಪಾಸಿನಲ್ಲಿ ರ್ಯಾಂಕಿಂಗ್ ಪಡೆದಿದ್ದ ಸಿರಾಜ್ ಆ ನಂತರ ಬೌಲಿಂಗ್ನಲ್ಲಿ ಜಾದು ಮಾಡಿದ್ದು ಸದ್ಯ ICC ಏಕದಿನ ರ್ಯಾಂಕಿಂಗ್ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನ ಅಲಂಕರಿಸುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಪವರ್ ಪ್ಲೇ ಮತ್ತು ಡೆತ್ ಓವರ್ನಲ್ಲಿ ಎದುರಾಳಿ ತಂಡವನ್ನು ಕಟ್ಟಿಹಾಕುವಲ್ಲಿ ಯಶಸ್ವಿಯಾಗಿರೋ ಮೊಹಮ್ಮದ್ ಸಿರಾಜ್ 21 ಪಂದ್ಯಗಳಿಂದ 38 ವಿಕೆಟ್ ಕಬಳಿಸುವ ಮೂಲಕ 729 ಅಂಕಗಳೊಂದಿಗೆ ನಂಬರ್ ಒನ್ ಬೌಲರ್ ಆಗಿ ಹೊರಹೊಮ್ಮಿದ್ದಾರೆ. ಇನ್ನು ನಂಬರ್ ಒನ್ ಸ್ಥಾನ ಅಲಂಕರಿಸಿರೋ ಮೊಹಮ್ಮದ್ ಸಿರಾಜ್ 2023ರಲ್ಲಿ ಆಡಿರೋ 5 ಪಂದ್ಯಗಳಿಂದ 3ರ ಎಕಾನಮಿಯಲ್ಲಿ 14 ವಿಕೆಟ್ ಪಡೆಯುವ ಮೂಲಕ ದಾಖಲೆ ಬರೆದಿದ್ದಾರೆ. ಒಂದು ಕಡೆ ಟೀಮ್ ಇಂಡಿಯಾದಲ್ಲಿ ಏಕದಿನ ಮಾದರಿಯಲ್ಲಿ ತಂಡದ ಬೌಲಿಂಗ್ ಆಧಾರವಾಗಿ ನಿಂತಿರೋ ಮೊಹಮ್ಮದ್ ಸಿರಾಜ್ ಏಕದಿನ ವಿಶ್ವಕಪ್ ಮೇಲೆ ಕಣ್ಣಿಟ್ಟಿದ್ದು ವಿಶ್ವಕಪ್ನಲ್ಲಿ ಟೀಮ್ ಇಂಡಿಯಾ ಬೌಲಿಂಗ್ ಬಲ ಹೆಚ್ಚಿಸುವಲ್ಲಿ ಸಹಕಾರಿಯಾಗಲಿದ್ದಾರೆ. ಇನ್ನು ಒಂದು ಕಡೆ ಸಿರಾಜ್ ನಂಬರ್ ಒನ್ ಬೌಲರ್ ಆಗಿ ಹೊರಹೊಮ್ಮುತ್ತಿದ್ದಂತೆ ಸಿರಾಜ್ ಅವರ ಹಳೆಯ ವಿಡಿಯೋ ಒಂದು ಇದೀಗ ಸಖತ್ ವೈರಲ್ ಆಗುತ್ತಿದೆ. ಹೌದು, ಮೊಹಮ್ಮದ್ ಸಿರಾಜ್ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಆ ವ್ಯಕ್ತಿಯೊಬ್ಬ ಕಾರಣ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಐಪಿಎಲ್ನಲ್ಲಿ RCB ತಂಡವನ್ನು ಸೇರಿಕೊಂಡ ಮೇಲೆ ಸಿರಾಜ್ ಮೇಲೆ ನಂಬಿಕೆ ಇಟ್ಟು ತಂಡದಲ್ಲಿ ಅವಕಾಶ ಕೊಟ್ಟ ಮಾಜಿ ನಾಯಕ ಕಿಂಗ್ ಕೊಹ್ಲಿ ಸಿರಾಜ್ ಯಶಸ್ಸಿಗೆ ಪ್ರಮುಖ ಕಾರಣ ಅಂದ್ರೆ ತಪ್ಪಿಲ್ಲ. ವೈಫಲ್ಯ ಅನುಭವಿಸುತ್ತಿದ್ದ ಸಿರಾಜ್ ಬೆನ್ನಿಗೆ ವಿರಾಟ್ ನಿಂತಿದ್ದರಿಂದಾಗಿ ಈ ಮಟ್ಟಕ್ಕೆ ಬೆಳೆಯೋದಕ್ಕೆ ಸಹಕಾರಿಯಾಗಿದ್ದು ಈ ವಿಚಾರವಾಗಿ ಸಿರಾಜ್ ಈ ಹಿಂದೆ ಹೇಳಿಕೊಂಡಿದ್ದ ವಿಡಿಯೋ ಇದೀಗ ಸಖತ್ ವೈರಲ್ ಆಗುತ್ತಿದೆ. ಹೌದು, ಮೊಹಮ್ಮದ್ ಸಿರಾಜ್ 2020ರ ಐಪಿಎಲ್ ವೇಳೆಯಲ್ಲಿ ಉತ್ತಮ ಬೌಲಿಂಗ್ ಪ್ರದರ್ಶನ ತೋರುವ ಮೂಲಕ ಗಮನ ಸೆಳೆದಿದ್ರು. ಇದೇ ವೇಳೆ ಟೀಮ್ ಇಂಡಿಯಾದಲ್ಲೂ ಸ್ಥಾನ ಪಡೆದ ಸಿರಾಜ್ ಆಸ್ಟ್ರೇಲಿಯಾ ಟೆಸ್ಟ್ ಸೀರೀಸ್ ಸೇರಿದಂತೆ ಅನೇಕ ಸರಣಿಯಲ್ಲಿ ಗಮನಾರ್ಹ ಪ್ರದರ್ಶನ ತೋರಿದ್ರು. ಈ ವೇಳೆ ನನ್ನ ಈ ಎಲ್ಲ ಯಶಸ್ಸಿಗೆ ಪ್ರಮುಖ ಕಾರಣ ಅಂದ್ರೆ ಅದು ವಿರಾಟ್ ಬಾಯ್ ಅನ್ನೋ ಮಾತನ್ನ ಹೇಳಿಕೊಂಡಿದ್ರು. ನಾನು ವೈಫಲ್ಯವನ್ನು ಎದುರಿಸುತ್ತಿದ್ದಾಗ ನನ್ನ ಜೊತೆ ನಿಂತು ನನಗೆ ಮಾರ್ಗದರ್ಶನ ನೀಡಿ ಧೈರ್ಯ ತುಂಬಿತ್ತು ವಿರಾಟ್ ಬಾಯ್. ಅವರು ಯಾವಾಗಲೂ ನನಗೆ ರೋಲ್ ಮಾಡೆಲ್ ಅನ್ನೋ ಮಾತನ್ನ ಮೊಹಮ್ಮದ್ ಸಿರಾಜ್ ಹೇಳಿಕೊಂಡಿದ್ರು. ಇದೀಗ ಏಕದಿನ ಮಾದರಿಯಲ್ಲಿ ಮೊಹಮ್ಮದ್ ಸಿರಾಜ್ ನಂಬರ್ ಒನ್ ಪಟ್ಟ ಅಲಂಕರಿಸುತ್ತಿದ್ದಂತೆ ಇದೀಗ ಹಳೆಯ ವಿಡಿಯೋ ಸಖತ್ ವೈರಲ್ ಆಗುತ್ತಿದೆ. ಹಾಗಾದ್ರೆ ಮೊಹಮ್ಮದ್ ಸಿರಾಜ್ ಸದ್ಯ ನಂಬರ್ ಒನ್ ಪಟ್ಟ ಅಲಂಕರಿಸಿರೋ ಬಗ್ಗೆ ನಿಮ್ಮ ಕಮೆಂಟ್ ಏನು? ಸಿರಾಜ್ ಯಶಸ್ಸಿನಲ್ಲಿ ವಿರಾಟ್ ಕೊಹ್ಲಿ ಪಾತ್ರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ.